अध्याय 65
ಹೇ ಭಗವಂತ, ಇನ್ನು ಪ್ರೀತಿಯಿಂದ ಆಲಿಂಗನಾದ್ರೂ ಮಾಡು, ಅಥವಾ ನನ್ನ ದೂರ ಆದ್ರೂ ಸರಿ, ನನ್ನ ಕಾಣಿಸ್ಕೊಳ್ಳಿ, ಇನ್ನೇನೇ ಮಾಡಿದ್ರೂ ಸರಿ, ನಾನಂತೂ ನಿನ್ನನ್ನೇ ಪೂಜಿಸ್ತೀನಿ, ನಿನ್ನ ಬಿಟ್ಟು ನನಗೆ ಬೇರೆ ಯಾರೂ ಇಲ್ಲ. ಇದು ಶುದ್ಧ ಭಕ್ತಿಯ ಲಕ್ಷಣ. ಈ ಚಿಂತನೆಗೆ ನಾವು ಏರಬೇಕು ಅಂತ ನಮಗೆ ಚೈತನ್ಯ ಮಹಾಪ್ರಭು ಉಪದೇಶಿಸಿದ್ದಾನೆ. ಕಳೆದ ಕಾರ್ತಿಕ ಮಾಸದಲ್ಲಿ ನಾವು ಭಗವಂತ ಸಂತಾನದಲ್ಲಿ ಹೇಗೆ ಅವತರಿಸಿದ, ಇಲ್ಲ ಮಾಲೆಗಳು ಮಾಡಿದ, ನಂತರ ಅವನು ಮಥುರೆಗೆ ಹೋಗಿ ಕಂಸನ ವಧೆ ಮಾಡಿದ, ಇಲ್ಲಿ ತನಕ ನಾವು ಅಧ್ಯಯನ ಮಾಡಿದ್ವಿ. ಮುಂದಿನ ಅಧ್ಯಾಯ ಕೃಷ್ಣ ತನ್ನ ಗುರುಗಳು ಶಾಂತಿಪನಿಯವರ ಮಗನ ರಕ್ಷಣೆಯನ್ನು ಮಾಡ್ತಾರೆ. ಈ ಅಧ್ಯಾಯ 45ನೇ ಅಧ್ಯಾಯ. ಕೃಷ್ಣ ಪರಮಾತ್ಮ ಮಥುರೆಗೆ ಹೋಗಿರಬೇಕಾದ್ರೆ ಒಂದೇ ವಯಸ್ಸು 10 ವರ್ಷ 7 ತಿಂಗಳು. 10 ವರ್ಷ 7 ತಿಂಗಳು ಇರಬೇಕಾದ್ರೆ ಕೃಷ್ಣ ಕಂಸನ ವಧೆಯನ್ನು ಮಾಡ್ತಾರೆ. ಅದು ತಿಂಗಳು ಕೊಟ್ಟಿದ್ದಾರೆ, ಅದು ಚೈತ್ರ ಮಾಸ. ಚೈತ್ರ ಮಾಸ ಕೃಷ್ಣ ಪಕ್ಷದ 14ನೇ ದಿನ 11ನೇ ದಿನ ಅವನು ಮಥುರೆಗೆ ಪ್ರವೇಶ ಮಾಡ್ತಾನೆ. ಅನಂತರ 14 ದಿವಸ ಆದ್ಮೇಲೆ ಕಂಸನ ವಧೆ ಎಂದು ಆಗುತ್ತೆ. ನಾವು ಕಂಸನ ವಧೆ ಆಗುತ್ತೆ, ನಂತರ ಕೃಷ್ಣ ಪರಮಾತ್ಮ ತನ್ನ ತಂದೆ ತಾಯಿ ದೇವಕಿ ಹಾಗೂ ವಸುದೇವನ ಭೇಟಿಯಾಗ್ತಾರೆ. ಕೃಷ್ಣನನ್ನು ನೋಡಿ ವಸುದೇವ ಹಾಗೂ ದೇವಕಿಗೆ ಸಂಪೂರ್ಣವಾಗಿ ನಂಬಿಕೆ ಆಗಿದೆ, ನನ್ನ ಮಗ ಅಲ್ಲ ಇವನು, ನನ್ನ ಸ್ವಯಂ ಭಗವಂತನೇ ಇವನು ಅಂತ ಹೇಳಿ ಅದು ದೂರದಲ್ಲಿ ನಿಂತ್ಕೊಂಡು ಭಗವಂತನ ಸ್ತುತಿ ಮಾಡಿ ಶುರು ಮಾಡಿದರು. ಆದರೆ ಕೃಷ್ಣ ಯೋಚನೆ ಮಾಡಿದ, ಇವರಿಬ್ಬರು ತಮ್ಮ ಹಿಂದಿನ ಜನ್ಮದಲ್ಲಿ ನನ್ನನ್ನು ಪುತ್ರನಾಗಿ ಪಡೆಯಬೇಕು, ಪುತ್ರ ಸೇವೆಯನ್ನು ಮಾಡಬೇಕು ಅನ್ನೋ ಇಚ್ಛೆಯಿಂದ ತಪಸ್ಸೆ ಮಾಡಿದ್ರು, ಮತ್ತೆ ಈಗ ನನ್ನನ್ನು ಭಗವಂತ ಸ್ತುತಿ ಮಾಡ್ತಾ ಇದ್ರೆ ಮತ್ತೆ ಅವರಿಗೆ ಪುತ್ರ ಪ್ರೇಮದ ಲಾಭ ಅವರಿಗೆ ಸಿಗೋದಿಲ್ಲ ಅಂತ ಹೇಳಿ ತನ್ನ ಶಕ್ತಿಯಾದಂತಹ ಯೋಗ ಮಾಯೆಯನ್ನು ವಾಸುದೇವ ಹಾಗೂ ದೇವಕಿಗೆ ಪ್ರಭಾವಿತಪಡಿಸುತ್ತದೆ. ಯಾವಾಗ ಪ್ರಭಾವಿತರಾಗ್ತಾರೆ ಯೋಗ ಮಾಯೆಯ ಶಕ್ತಿಯಿಂದ, ವಾಸುದೇವ ಹಾಗೂ ದೇವಕಿ ಕೃಷ್ಣನ ಮಗ ಅಂತ ಅವರ ಮನಸ್ಸಿಗೆ ಆಮಂತ್ರ ಆಗುತ್ತೆ. ಎಲ್ಲಿ ತನಕ ಭಗವಂತ ಅನ್ನುವಂತಹ ಮನಸ್ಸಿರುತ್ತೆ ಆವಾಗ ಈ ತೀವ್ರವಾದಂತಹ ಭಾವನೆಗಳು, ವಾತ್ಸಲ್ಯ, ಸಾಕ್ಷ್ಯ, ಮಾಧುರ್ಯ ಇದೆಲ್ಲ ಪ್ರಕಟ ಆಗುವುದಿಲ್ಲ. ಈ ತೀವ್ರವಾದಂತಹ ಒಂದು ರಸಗಳಲ್ಲಿ ಭಗವಂತನ ಯೋಗ ಮಾಯೆಯ ಪ್ರಭಾವ ಇರಬೇಕು. ನಾವು ಇವಾಗ ಇರುವಂತಹ ಒಂದು ಪ್ರಭಾವ ಮಹಾಮಾಯೆ, ಭಗವಂತನ ಬಹಿರಂಗ ಶಕ್ತಿ ದುರ್ಗಾದೇವಿ ನಮ್ಮನ್ನು, ನನ್ನ ಸಂಸಾರ, ಗಂಡ, ಹೆಂಡತಿ, ಮಕ್ಕಳು, ನನ್ನ ಜಾತಿ, ನನ್ನ ದೇಶ, ನನ್ನ ಭಾಷೆ, ಇದರ ಮೇಲೆ ನಮಗೆ ತೀವ್ರವಾದಂತಹ ಆಸಕ್ತಿ ಇದೆ. ಇದರಿಂದ ನಾವು ಹೊರಗೆ ಬರಬೇಕು. ಮಹಾಮಾಯೆಯ ಹೃದಯ ಪ್ರಭಾವದಿಂದ ನಮ್ಮ ರಾಧಾ ಅಂತರಂಗ ಶಕ್ತಿಯ ಪ್ರಭಾವಕ್ಕೆ ನಾವು ಒಳಗಾಗಬೇಕು. ಅದು ಪ್ರಾರ್ಥನೆ ಮಾಡದೆ ಮಾತ್ರ ಸಾಧ್ಯ. ಅದರಿಂದ ಅಧಿಕ ಮಾಸ ಸೂಕ್ತವಾದಂತಹ ಸುದ್ದಿಗಳು ತಪಸ್ಸೆಯನ್ನು ಮಾಡಲಿಕ್ಕೆ, ದೇವಕಿ ಹಾಗೂ ವಸುದೇವ ಅವರಿಗೂ ಕೃಷ್ಣ ಪ್ರಾಪ್ತಿಯಾಗಲು ಅಷ್ಟು ಸುಲಭ ಅಲ್ಲ. ಅವರು ಅಖಂಡವಾಗಿ ತಪಸ್ಸೆ ಮಾಡಿ ಬೇಸಿಗೆಯಲ್ಲಿ ಬೆಂಕಿಯ ಮಧ್ಯೆ ಚಳಿಗಾಲದಲ್ಲಿ ನದಿ ಒಳಗಡೆ ಕುಂತು ತಪಸ್ಸೆ ಮಾಡ್ತಾ ಇದ್ದರು. ಇಲ್ಲಿ ಅಖಂಡವಾಗಿ ತಪಸ್ಸೆ ಮಾಡಿ ಅವರಿಗೆ ಕೃಷ್ಣ ದುಃಖನಾಗಿ ಭಕ್ತಿ ಆಗಿರುತ್ತಾರೆ. ಸ್ವಯಂ ಭಗವಂತನನ್ನು ತಮ್ಮ ಮಗನಾಗಿ ಪಡೆಯುವಂತಹ ಅವಕಾಶ ಬರುತ್ತೆ. ನಮಗೂ ಅವಕಾಶ ಇದೆ. ನಮ್ಮಲ್ಲಿ ಅತೀವ್ರವಾದಂತಹ ಬಯಕೆ ಇರಬೇಕು, ತೀವ್ರವಾದ ಬಯಕೆ ಇರಬೇಕು ಹಾಗೂ ಅದಕ್ಕೆ ಸರಿಯಾಗಿ ತಪಸ್ಸೆಯನ್ನು ಮಾಡಬೇಕು. ನಮಗೆ ಕೊಟ್ಟಿರುವಂತಹ ತಪಸ್ಸೆಯೇನು? ಪ್ರತಿ ದಿವಸ ನಾವು 14 ಮಾಲೆ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ ರಾಮ 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 ಹರೇ ಹರೇ ನಮಸ್ಕಾರ ಮಾಡಬೇಕು. ಶ್ರೀಮದ್ ಭಾಗವತ ಅಧ್ಯಯನ ಮಾಡಬೇಕು. ಭಕ್ತರ ಸಂಘದಲ್ಲಿ ಗುರುಗಳ ನಿರ್ದೇಶನದಲ್ಲಿ ನಮ್ಮ ಭಕ್ತಿಯ ತತ್ವಗಳನ್ನು ಆಚರಿಸಬೇಕು. ಹೀಗೆ ಕೃಷ್ಣ ತನ್ನ ಯೋಗಮಯ ಪ್ರಭಾವದಿಂದ ವಾಸುದೇವ ಹಾಗೂ ದೇವಕಿಗೆ ಸವಾರ್ಥ ಬಳಸುತ್ತಾನೆ. ನಂತರ ಹೋಗಿ ಪ್ರಾರ್ಥನೆ ಮಾಡುತ್ತಾನೆ, ಹೇ ತಂದೆ ತಾಯಿ, ತಾಯಿತು ನಮಗೆ ಕ್ಷಮಿಸಿ, ನಮ್ಮ ಕಾರಣದಿಂದ ಅಂದರೆ ನಾನು ಹಾಗೂ ಬಲರಾಮ ನಮ್ಮ ಕಾರಣದಿಂದ ನೀವು ಅನೇಕ ಕಷ್ಟಗಳನ್ನು ಹೊಂದುವಂತಹ ಸಮಸ್ಯೆ ಬಂತು,
ಕಂಸ ನಿಮಗೆ ಚಿತ್ರಹಿಂಸೆ ಕೊಟ್ಟಿದ್ದ ಕಾರಣ ಏನು? ನಾವು ಹುಂಚುತ್ತೇವೆ, ನಾವು ಮುಖದಿಂದ ಅವನ ವಧ ಆಗುತ್ತೆ ಅನ್ನೋ ವಿಚಾರದಿಂದ ಎಂತಹ ಕಷ್ಟಗಳು ಬಂತು. ಹಾಗೂ ನಮಗೆ ನಿಮಗೆ ಬಾಲ್ಯ ಲೀಲೆಗಳ ಒಂದು ಸಂತೋಷ ಕೊಡುವಂತಹ ಅವಕಾಶವು ನಮಗೆ ಆಗಲಿಲ್ಲ. ನಮ್ಮ ಮಕ್ಕಳಾಗಿ ನಾವು ನಿಮಗೆ ಸಂತೋಷ ಕೊಡಲಿಕ್ಕೆ ಆಗಿಲ್ಲ, ದಯವಿಟ್ಟು ನಮ್ಮನ್ನು ಕ್ಷಮಿಸಿ ಅಂತ ಹೇಳಿ ಕೃಷ್ಣ ಬಲರಾಮ ದೇವಕಿ ಹಾಗೂ ವಸುದೇವನಿಗೆ ಹೋಗಿ ಪ್ರಾರ್ಥನೆ ಮಾಡ್ಕೋತಾರೆ. ವಸುದೇವ ದೇವಕಿ ತುಂಬಾ ಪ್ರೀತಿಯಿಂದ ಆ ಸುಂದರವಾದಂತಹ ಕೃಷ್ಣನ ನಗು ಕಾಣುವಂತ ಅವರು ಆನಂದ ಸಾಗರದಲ್ಲಿ ಅವರು ಮುಳುಗೋಗ್ತಾರೆ. ಅವರು ಇಷ್ಟೇ ಸಂತೋಷ, ಕೃಷ್ಣ ನಮಗೆ ವಾಪಸ್ ಸಿಕ್ಕಿದ, ಕಂಸನ ವಧೆ ಆಯಿತು, ನಮ್ಮ ಈ ಒಂದು ಕಷ್ಟ ಮುಗಿತು ಅಂತ ಹೇಳಿ ಅವರು ತುಂಬಾ ಸಂತುಷ್ಟರಾಗ್ತಾರೆ. ಅನಂತರ ಕೃಷ್ಣ ಉಗ್ರಸೇನನನ್ನು ಯದು ವಂಶದ ರಾಜನಾಗಿ ಸ್ಥಾಪನೆ ಮಾಡ್ತಾರೆ. ಇಲ್ಲಿ ಹೇಳ್ತಾ ಇರುವ ಹಾಗೆ ತನ್ನ ತಂದೆ ತಾಯಿಗೆ ಸಾಂತ್ವನ ಕೊಟ್ಟು ಅವನು ತನ್ನ ತಾಯಿಯ ಕಡೆಯಿಂದ ತಾಯಿಯ ತಂದೆಯಾದಂತಹ ಉಗ್ರಸೇನನನ್ನು ಯದುವ ರಾಜನಾಗಿ ಸ್ಥಾಪನೆ ಮಾಡ್ತಾರೆ. ಹೀಗೆ ಕೃಷ್ಣ ಅವನು ಬಲರಾಮ ಮಥುರೆಯಲ್ಲಿ ಸೇರ್ಕೊಳ್ತಾರೆ. ಹಾಗೂ ಉಗ್ರಸೇನ ಸ್ಥಾಪನೆ ಮಾಡಿ ನೀನೇ ರಾಜ, ನಾವೆಲ್ಲರೂ ನಿಮ್ಮ ಆದೇಶ ಅನುಸಾರ ನಡೆಯುತ್ತೇವೆ ಎಂದು ಉಗ್ರಸೇನಿಗೆ ಪ್ರಾರ್ಥನೆ ಮಾಡಿಕೊಟ್ಟರು. ಹೀಗೆ ಭಗವಂತ ಸಕಲ ಜಗತ್ತಿಗೆ ಒಡೆಯನಾದರು, ಅವನಿಗೆ ಯಾವತ್ತೂ ಅಹಂಕಾರ ಅಥವಾ ಸ್ಥಾನ ಮಾನಗಳಿಗೆ ಆಕರ್ಷಣೆ ಅಂದರೆ ಯಾವಾಗ ನಮ್ಮ ಚಿಂತನೆ ಭಕ್ತಾದಿಗಳು ಮುಂದೇರಬೇಕು, ಭಕ್ತಾದಿಗಳ ಬಂಧನ ಆಗಬೇಕು. ಆದ ಕಾರಣ ಉಗ್ರಸೇನನು ಮಹಾಭಕ್ತ ಭಗವಂತನ ವಿಖ್ಯಾತನ ರಾಜನಾಗಿ ಕೂರಿಸಿ ನಿಮ್ಮ ಸೇವೆಯಲ್ಲಿ ನಾವೆಲ್ಲ ಮುಂದುವರಿಸಿದೆ, ನಿಮ್ಮ ನಿರ್ದೇಶನವೆಲ್ಲ ಮುಂದುವರಿಸಿದೆ ಅಂತ ಕೃಷ್ಣ ಬಲರಾಮ ಹೇಳ್ತಾ ಇದ್ದಾರೆ. ಅನಂತರ ವಾಸುದೇವ ಹಾಗೂ ದೇವಕಿ ಯಾವಾಗ ಕೃಷ್ಣ ಜನಿಸಿರ್ತಾನೆ ಆವಾಗ ವಾಸುದೇವ ಕಾರಾಗೃಹದಲ್ಲಿರ್ತಾರೆ. ಯಾವಾಗ ಮಕ್ಕಳು ಹುಡ್ತಾರೆ ಸಾಮಾನ್ಯವಾಗಿ ದಾನವನ್ನು ಕೊಡಬೇಕು, ನಾವು ನನಗೆ ದಾನ ಕೊಡುವುದರಿಂದ ಬ್ರಾಹ್ಮಣ ಸ್ನೇಹಿತರಾಗುತ್ತಾರೆ ಹಾಗೂ ಮಕ್ಕಳಿಗೆ ಆಶ್ರಯವನ್ನು ಕೊಡುತ್ತಾರೆ. ಆಗ ವಸುದೇವ ಕೃಷ್ಣ ಜನಿಸಬೇಕಾದ್ರೆ ಕಾರಾಗೃಹದಿರುವ ಕಾರಣ ಅವನು ಮಾನಸಿಕವಾಗಿ ಪ್ರಾರ್ಥನೆ ಮಾಡಿಕೊಂಡಿದ್ದ, 10,000 ಆಕೆಗಳನ್ನು ದಾನ ಮಾಡ್ತೀನಿ. ಆದ್ರೆ ಆವಾಗ ಅವಕಾಶಗಳಿಲ್ಲ, ಈಗ ಕಂಸನಿಂದ ಬಿಡುಗಡೆ ಆಗಿದೆ. ಅಲ್ಲಿಂದ ಕೃಷ್ಣ ಬಲರಾಮನಿಗೆ ಅವರಿಗೆ ಮಂತ್ರೋಪದೇಶದ ಕಾರ್ಯಕ್ರಮವನ್ನು ಆಯೋಜಿಸುತ್ತಾರೆ. ಗುರುಗಳ ನಿರ್ದೇಶನದಲ್ಲಿ ಗುರುಗಳಕ್ಕೆ ಹೋಗಿ ಅವರು ವಿದ್ಯಾಭ್ಯಾಸವನ್ನು ಮಾಡಲಿಕ್ಕೆ ಒಂದು ಕಾರ್ಯಕ್ರಮವನ್ನು ಆಯೋಜಿಸುತ್ತಾರೆ. ಆ ಸಮಯದಲ್ಲಿ ವಸುದೇವ 10,000 ಆಕಳುಗಳನ್ನು ದಾನವಾಗಿ ಬ್ರಾಹ್ಮಣರಿಗೆ ಕೊಡ್ತಾನೆ. ಅನಂತರ ಸಾಂದಿಪುನಿ ಮುನಿಗಳ ಆಶ್ರಮಕ್ಕೆ ಕೃಷ್ಣ ಹಾಗೂ ಬಲರಾಮನನ್ನು ಕಳಿಸಿಕೊಡ್ತಾರೆ. ಸಾಂದಿಪುನಿ ಮುನಿ ಅವರು ಕಾಶಿಯಲ್ಲಿ ವಾಸ ಮಾಡಿದಂತಾದ್ರು, ಆ ಮೂಲವಾಗಿ ಕಾಶಿಯ ಒಂದು ಪಂಡಿತರು ಹಾಗೂ ಯದುವಂಶರಿಗೆ ವಿದ್ಯಾಭ್ಯಾಸ ಮಾಡಿಕೊಳ್ತಕ್ಕಂತಹ ಮಹಾನ್ ಋಷಿಗಳು. ಅನಂತರ ಅವರು ಆವತಿಯಲ್ಲಿ ಅವರ ಆಶ್ರಮ ಇರುತ್ತೆ. ಅವಧಿಯಲ್ಲಿ ಕೃಷ್ಣ ಹಾಗೂ ಬಲರಾಮ ಇಬ್ಬರು ಗುರುಕುಲದಲ್ಲಿ ವಿದ್ಯಾಭ್ಯಾಸ ಮಾಡುತ್ತಾರೆ. ವಿದ್ಯಾಭ್ಯಾಸ ಮಾಡಲಿಕ್ಕಿಂತ ಮುಂಚೆ ಅವರಿಬ್ಬರು ಪ್ರತಿಜ್ಞೆ ಮಾಡ್ತಾರೆ, ನಾವು ಬ್ರಹ್ಮಚರ್ಯದ ಪಾಲನೆಯನ್ನು ಮಾಡುತ್ತೇವೆ. ವಿದ್ಯಾಭ್ಯಾಸ ಮಾಡುವ ಸಮಯ ಬ್ರಹ್ಮಚರ್ಯ ಪಾಲನೆ ಮಾಡುವಂಥದ್ದು. ಭಗವಂತ ವರ್ಣಾಶ್ರಮ ಧರ್ಮವನ್ನು ರಚನೆ ಮಾಡಿದ್ದಾರೆ. ಚತುರ್ವರ್ಣ ಮಯಾಶಿಷ್ಟ ಗುಣಕರ್ಮ ಉಪಾಶ್ರಮ, ಯಾವ ಯಾವ ಸಮಯದಲ್ಲಿ ಯಾವ ಯಾವ ನಿಯಮಗಳನ್ನು ಪಾಲನೆ ಮಾಡಬೇಕು, ವಯಸ್ಸಿನ ಪ್ರಕಾರ ಮೊದಲು ಬ್ರಹ್ಮಚರ್ಯ, ಅನಂತರ ಗೃಹಸ್ಥ, ಅನಂತರ ವಾನಪ್ರಸ್ಥಿ, ಅನಂತರ ಸನ್ಯಾಸ. ಹಾಗೂ ಕೆಲಸದ ಮುಖಾಂತರ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, ಹೀಗೆ ಆ ಧರ್ಮದ ಆಚರಣೆ ಅನ್ನೋದು ಎಲ್ಲರೂ ಪಾಲಿಸಬೇಕು. ಆಗ ನಮಗೆ ಸಂತೋಷ ಹಾಗೂ ಎಲ್ಲ ದುಃಖಗಳ ಮುಕ್ತಿ ಎಲ್ಲ ಸಿಗುತ್ತೆ. ಈ ದಿನ ಯಾರು ಈ ವರ್ಣಾಶ್ರಮ ಧರ್ಮದ ಪಾಲನೆ ಮಾಡದೇ ಇರೋ ಕಾರಣ ಎಲ್ಲ ರೀತಿಯ ಕಷ್ಟಗಳು ಬರ್ತಾ ಇದೆ. ವಿದ್ಯಾಭ್ಯಾಸ ಸಮಯದಲ್ಲಿ ಏನ್ ಮಾಡ್ತಾ ಇದ್ರು, ಮುಂಚೆ ಹುಡುಗರು ಗುರುಗಳು ಹೋಗ್ತಾ ಇದ್ರು, ವಿದ್ಯಾಭ್ಯಾಸ ಮುಗಿದ ಮೇಲೇನೆ ಅವರು ವಾಪಸ್ ಮನೆಗೆ ಬರ್ತಾರೆ. ಅಲ್ಲಿ ತನಕ ಗುರುಗಳ ಹೆಂಡತಿ ಒಬ್ಬಳು ಬಿಟ್ರೆ ಬೇರೆ ಯಾವ ಸ್ತ್ರೀಯನ್ನು ಅವರಿಗೆ ನೋಡ್ಲಿಕ್ಕೆ ಅವಕಾಶ ಇದ್ದಾರೆ. ಹಾಗೂ ಸ್ತ್ರೀ ಹುಡುಗಿಯರು ಅವರಿಗೆ ವಿದ್ಯಾಭ್ಯಾಸ ಮನೆಯಲ್ಲೇ ನಡೀತಾರೆ. ಹುಡುಗಿಗೆ ವಿದ್ಯಾಭ್ಯಾಸ ಕೊಡ್ತಾರಿಲ್ಲ ಅಂತಲ್ಲ, ಅದರಲ್ಲಿ ಗುರುಗಳು ಬಂದು ಹುಡುಗಿಯರಿಗೆ ಮನೆಯಲ್ಲೇ ವಿದ್ಯಾಭ್ಯಾಸ ಮಾಡಿಕೊಡ್ತಾರೆ. ಹೀಗೆ ಅವರು
ಮದುವೆಯಾದ ವಯಸ್ಸು ತನಕ ಪುರುಷ ಹಾಗೂ ಸ್ತ್ರೀ ಯಾವತ್ತೂ ಯಾವುದೇ ರೀತಿಯ ಸಂಬಂಧ ಅನ್ನೋದು ಆಗ್ತಾ ಇಲ್ಲ. ಅಂದ್ರೆ ಇವತ್ತಿನ ದಿನ ಪುರುಷ ಹಾಗೂ ಸ್ತ್ರೀಯರ ಒಂದು ಮಿಲನ ಸ್ಕೂಲಲ್ಲಿ ಕಾಲೇಜಲ್ಲಿ ಅನೈತಿಕ ಸಂಬಂಧಗಳು ಬೆಳೀತಾ ಇದೆ. ಆದ ಕಾರಣವೇ ಎಲ್ಲಾ ರೀತಿಯ ಕಷ್ಟಗಳು ಜನರಿಗೆ ಒದಗುತ್ತಾ ಇದೆ. ಇದು ತತ್ವ. ಅದರಿಂದ ಇಲ್ಲಿ ಕೃಷ್ಣ ಸ್ವತಃ ತೋರಿಸ್ಕೊಡ್ತಾ ಇದೆ ಹೇಗೆ ವಿದ್ಯಾಭ್ಯಾಸ ಮಕ್ಕಳಿಗೆ ಹೇಗೆ ಓದಿಸ್ಬೇಕು, ಹೇಗೆ ಕಲಿಸ್ಬೇಕು. ಅವರು ವಿದ್ಯಾಭ್ಯಾಸ ಮುಗಿಯುವ ತನಕ ಬ್ರಹ್ಮಚರ್ಯದ ಪಾಲನೆಯನ್ನು ಇರಬೇಕು ಎಂದು ಪ್ರತಿಜ್ಞೆ ಮಾಡಿ ಕೃಷ್ಣ ಬಲರಾಮ ಇಬ್ಬರು ಸಾನಿಧ್ಯ ಮುನಿಗಳ ಆಶ್ರಮವನ್ನು ಸೇರ್ಕೊಳ್ತಾರೆ. ಸಾನಿಧ್ಯ ಮುನಿಗಳು ತುಂಬಾ ಸಂತೋಷರಾಗ್ತಾರೆ. ಇಂತಹ ಶ್ರೇಷ್ಠವಾದಂತಹ ಮಕ್ಕಳು ತುಂಬಾ ಸುಂದರವಾಗಿದ್ದರು, ತುಂಬಾ ಬುದ್ಧಿವಂತರಾಗಿದ್ದರು ಹಾಗೂ ಏನನ್ನು ಕಲಿಸ್ತಾ ಇದ್ರು ಅವರು ಅತ್ಯಂತ ಶೀಘ್ರವಾಗಿ ಕಲಿತಾ ಇದ್ರು. ಭಗವಂತನಿಗೆ ಏನು ಕಲಿಸ್ಕೊಡುವಂತಹ ಅವಶ್ಯಕತೆ ಇಲ್ಲ. ಆದರೂ ಲೋಕದ ಕಲ್ಯಾಣಕ್ಕೋಸ್ಕರ, ಲೋಕಕ್ಕೆ ಜ್ಞಾನ ಕೊಡೋದಕ್ಕೋಸ್ಕರ ಹೇಗೆ ಒಬ್ಬ ವ್ಯಕ್ತಿ ಗುರುಗಳಿಗೆ ಶರಣಾಗಬೇಕು, ಗುರುಗಳ ನಿರ್ದೇಶನದಲ್ಲಿ ಗುರುಗಳ ಸ್ನೇಹ ಸೇವೆಯನ್ನು ಮಾಡುತ್ತಾ ಜ್ಞಾನವನ್ನು ಪಡಿಬೇಕು ಅನ್ನೋದನ್ನು ಭಗವಂತ ತೋರಿಸ್ಕೊಡ್ತಾರೆ. ಭಗವದ್ಗೀತೆಯಲ್ಲಿ ಭಗವಂತ ಹೇಳ್ತಾನೆ, ತತ್ಪಿಡಿಪಾದೇನ ಪರಿಪ್ರಶ್ನೆಯನ್ನ ಸೇವೆಯ ಉಪದೇಶಿಸಿದ್ದೇ ಜ್ಞಾನ ಜ್ಞಾನಿನ ತತ್ವದರ್ಶನ. ಭೌತಿಕ ಜ್ಞಾನ ಇರಲಿ ಅಥವಾ ಆಧ್ಯಾತ್ಮಿಕ ಜ್ಞಾನ ಇರಲಿ, ನಮಗೆ ಗುರುಗಳ ಮೇಲೆ ಗೌರವ ಇರಬೇಕು. ಶಾಲಾ ಕಾಲೇಜಲ್ಲಿ ಮಕ್ಕಳು ಕಲಿಸಬೇಕಾದ್ರೆ ಗುರುಗಳಿಗೆ ಗೌರವ ಕೊಟ್ಟು ವಿದ್ಯಾಭ್ಯಾಸವನ್ನು ಕಲಿಬೇಕು. ಹಾಗೆ ಆಧ್ಯಾತ್ಮಿಕ ದೃಷ್ಟಿಯನ್ನು ನಾವು ಮುಂದುವರಿಬೇಕು ಅಂತ ಹೇಳಿದ್ರೆ ಗುರುಗಳ ಸೇವೆ ಮಾಡಬೇಕು, ಗುರುಗಳ ಆದೇಶದ ಅನುಸಾರ ನಾವು ಜೀವನ ನಡೆಸಬೇಕು. ಹೀಗೆ ನಾವು ಭೌತಿಕವಾಗಿಯೂ ಯಶಸ್ಸನ್ನು ಪಡೆಯುತ್ತೇವೆ, ಆಧ್ಯಾತ್ಮಿಕವಾಗಿ ರಾಧಾಕೃಷ್ಣರ ಸೇವೆಯನ್ನು ಪಡೆಯುತ್ತೇವೆ. ಸಾಧಿಪಣಿ ಮುನಿಗಳು ಕೃಷ್ಣನಿಗೆ, ಕೃಷ್ಣ ಬಲರಾಮನಿಗೆ ಎಲ್ಲಾ ರೀತಿಯ ವಿದ್ಯೆಯನ್ನು ಕಲಿಸ್ಕೊಡ್ತಾ ಇದ್ದಾರೆ. ಧನುರ್ವಿದ್ಯೆ ಇಲ್ಲಿ ಹೇಳ್ತಾರೆ 64 ತರದ ಕಲೆಗಳನ್ನು ಕಲಿಸು. ಕೃಷ್ಣ ಬಲರಾಮ 64 ತರದ ಕಲೆಗಳನ್ನು 64 ದಿವಸದಲ್ಲಿ ಕಲಿಸು. ಆ ಕಲೆಗಳು ಈ ರೀತಿ ಇದೆ. ಗೀತಂ ಹಾಡುವಂತಹದ್ದು, ವಾದ್ಯಂ ಎಲ್ಲಾ ರೀತಿಯ ವಾದ್ಯ ನುಡಿಸುವಂತಹದ್ದು, ನಾಟ್ಯಂ ನೃತ್ಯ ಮಾಡುವಂತಹದ್ದು, ನೃತ್ಯ ಮಾಡುವಂತಹದ್ದು, ನಾಟ್ಯಂ ನಾಟಕ ಮಾಡುವಂತಹದ್ದು, ಆಲೇಖ್ಯಂ ಚಿತ್ರ ಬಿಡಿಸುವಂತಹದ್ದು, ವಿಶೇಷಕ ಚೇದ್ಯಂ ದೇಹದ ಮೇಲೆ ನಾನಾ ರೀತಿಯ ಬಣ್ಣಗಳಿಂದ ಅಲಂಕಾರ ಮಾಡಿಕೊಳ್ಳುವಂತಹದ್ದು, ತಂಜುಳ್ಳ ಕುಸುಮ ಬಲಿವಿಕಾರ ನೆಲದ ಮೇಲೆ ಮಂಗಳಮಯವಾದಂತಹ ಚಿಹ್ನೆಗಳನ್ನು ಬಿಡಿಸುವಂಥದ್ದು ಅಂದರೆ ರಂಗೋಲಿ ಹಾಕುವಂಥದ್ದು. ಅದು ರಂಗೋಲಿ ಯಾವುದನ್ನು ಮಾಡ್ತಾ ಇದ್ದು ಅಕ್ಕಿ ಪುಡಿ ಹಾಗೂ ಹೂಗಳಿಂದ ರಂಗೋಲಿಯನ್ನು ಮಾಡ್ತಾ ಇದ್ದ. ಪುಷ್ಪಾಕರಣ ಹೂವಿನಿಂದ ಒಂದು ಮಂಚವನ್ನು ಮಾಡುವಂತಹದ್ದು, ದಶನ ವಸನಾಂಗ ರಾಗ ಹಲ್ಲು ಬಟ್ಟೆ ಹಾಗೂ ಅಂಗಾಂಗಗಳನ್ನು ಬೇರೆ ಬೇರೆ ರೀತಿ ಬಣ್ಣಗಳಿಂದ ಅಲಂಕಾರಗೊಳಿಸುವಂತಹದ್ದು, ಮಣಿಭೂಮಿಕ ಕರ್ಮ ನೆಲವನ್ನು ಬೇರೆ ಬೇರೆ ವಸ್ತ್ರ ವೈವಿಧ್ಯಗಳಿಂದ ಅಲಂಕಾರಗೊಳಿಸುವಂತಹದ್ದು, ಶಯ್ಯಾರಚನ ಮಂಚವನ್ನು ಆವೃತಗೊಳಿಸುವಂತಹದ್ದು, ಉದಕ ವಾದ್ಯಂ ಮಡಿಕೆಗಳಿಂದ ವಾದ್ಯಗಳನ್ನು ಉಳಿಸುವಂತಹದ್ದು, ಉದಕ ಘಟಕ ನೀರಿನಲ್ಲಿ ಆಟಾಡುವಂತಹದ್ದು, ಚಿತ್ರ ಯೋಗ ಬೇರೆ ಬೇರೆ ಬಣ್ಣಗಳನ್ನು ಮಿಶ್ರಣ ಮಾಡುವಂತಹದ್ದು, ಮಾಲೆ ಕಥನ ವಿಕಲ್ಪ ಹೂವಿನ ಮಾಲೆಗಳನ್ನು ಕಟ್ಟುವಂತಹದ್ದು, ಶೇಖರಾಕೀರ ಯೋಜನ ಕೀಟಗಳನ್ನು ಸೃಷ್ಟಿಸುವಂತಹದ್ದು, ನೇಪಥ್ಯ ಯೋಗ ಬೇರೆ ಬೇರೆ ಅಲಂಕಾರಗಳನ್ನು ಮಾಡಿಕೊಳ್ಳುವಂತಹದ್ದು, ಕರ್ಣಪತ್ರ ಬಂಗಾರ ಕಿವಿಗಳಿಗೆ ಅನೇಕ ರೀತಿಯ ಓಲೆಗಳಿಂದ ಅಲಂಕಾರಗೊಳಿಸುವಂತಹದ್ದು, ಸುಗಂಧ ಯತ್ನಿ ಬೇರೆ ಬೇರೆ ರೀತಿಯ ಗಂಧಗಳಿಂದ ದೇಹವನ್ನು ಲೇಪ ಮಾಡಿಕೊಳ್ಳುವಂತಹದ್ದು, ಭೂಷಣ ಯೋಜನ ಬೇರೆ ಬೇರೆ ರೀತಿಯ ಆಭರಣಗಳನ್ನು ಅಲಂಕೃತಗೊಳಿಸುವಂತಹದ್ದು, ಐಂದ್ರಜಾಲ ಮ್ಯಾಜಿಕ್ ಕೌಚುಮಾರ ಯೋಗ ತನ್ನನ್ನು ಅದೃಶ್ಯಗೊಳಿಸುವಂತಹ ಒಂದು ಕಲೆ, ಹಸ್ತಲಾರವನ್ನು ಕೈಚಲಕ ಕಳುಹಿಸಿಕೊಡುವಂತಹದ್ದು, ಚಿತ್ರ ಶಾಖಾಪೂರ್ವ ಭಕ್ಷ್ಯ ವಿಕಾರ ಕ್ರಿಯ ನಾನಾ ರೀತಿಯ ತಿಂಡಿ ತಿನಿಸುಗಳನ್ನು ತಯಾರಿ ಮಾಡುವಂತಹದ್ದು, ಪಾನಕರಸ ರಾಗಾಶವ ಯೋಜನ ಅನೇಕ ತರಹದ ಬಣ್ಣ ಬಣ್ಣದ ಕುಡಿಯುವಂತಹ ಜ್ಯೂಸ್ಗಳನ್ನು ಮಾಡುವಂತಹದ್ದು,
ಶುಚಿವಾಯ ಕರ್ಮ, ಬಟ್ಟೆಗಳನ್ನು ಹೊಲಿಯುವಂತಹದ್ದು. ಸೂತ ಕ್ರಿಯ, ಗೊಂಬೆಗಳಿಂದ ಗೊಂಬೆ ಆಟ ಮಾಡುವಂತಹದ್ದು. ವೀಣಾ ಡಮರು ಕವಯಾದಾನಿ, ಡಮರು ಕೊಳಲು ಇದೆಲ್ಲ ಅವರು ನುಡಿಸುವಂತಹ ಕಲೆ. ಪ್ರಹೇಲಿಕ, ಒಗಟುಗಳನ್ನು ಹೇಳುವಂತಹದ್ದು. ಪ್ರತಿಮಾಲ, ಹಾಡುಗಳನ್ನು ರಚಿಸುವಂತಹದ್ದು. ದುರ್ವಶಕ ಯೋಗ, ಅನೇಕ ಕಷ್ಟಕರವಾದಂತಹ ಪ್ರಶ್ನೆಗಳಿಗೆ ಉತ್ತರ ಕೊಡುವಂತಹದ್ದು. ಪುಸ್ತಕ ವಾಚನ, ಪುಸ್ತಕಗಳ ಪ್ರವಚನವನ್ನು ಕೊಡುವಂತಹದ್ದು. ನಾಟಿಕಾಖ್ಯಾಯಿಕ ದರ್ಶನ, ಅನೇಕ ನೃತ್ಯಗಳನ್ನು ಹಾಗೂ ನಾಟಕಗಳನ್ನು ಬರೆಯುವಂತಹದ್ದು. ಹೀಗೆ 64 ತರಹದ ಕಲೆಗಳಿವೆ. ಇದು ನೀವು ಭಾಗವತನಲ್ಲಿ ಓದ್ಬೋದು. ಹೀಗೆ ಮುಂದೆ ಜನರು ವಿದ್ಯಾಭ್ಯಾಸ ಕಲಿತಾರೆ. ಇವತ್ತಿಂತರ ವಿಡಿಯೋ ಗೇಮ್ಸ್ ಆಡಿಕೊಂಡು ಟಿವಿ ಮುಂದೆ ಕೂತ್ಕೊಂಡು, ಇದು ಬುದ್ಧಿಯಲ್ಲ, ಇದು ಬುದ್ಧಿಯನ್ನು ಪ್ರಶ್ನೆ ಮಾಡುತ್ತೆ. ಬುದ್ಧಿ, ಮಕ್ಕಳಿಗೆ ಬುದ್ಧಿ ಬೆಳೆಸಬೇಕು ಅಂತ ಹೇಳಿದ್ರೆ ನೀವು ಈ 64 ಕಲೆಗಳನ್ನು ನೋಡ್ಕೋಬಹುದು. ಭಾಗವತ ಮನೆ ಅದು ಕೊಟ್ಟಿದ್ದಾರೆ. ಈ ಒಂದು ಕಲೆಗಳನ್ನು ಮಕ್ಕಳಿಗೆ ಬೆಳೆಸಿದ್ರೆ ಅವರು ಬುದ್ಧಿವಂತರಾಗ್ತಾರೆ ಹಾಗೂ ಭಕ್ತಿಯಲ್ಲಿ ಮುಂದುವರಿತಾರೆ. ತುಂಬಾ ಸಂತೋಷ ಆಗುತ್ತೆ ಸಾಂಜೀವನಿ ಮುನಿಗಳಿಗೆ ಇಷ್ಟು ಶೀಘ್ರವಾಗಿ 64 ದಿವಸದಲ್ಲಿ 64 ವಿದ್ಯೆಯನ್ನು ಕರೆಯುತ್ತಾರೆ. ಅನಂತರ ಕೃಷ್ಣ ಬಲರಾಮ ಹೋಗಿ ಪ್ರಾರ್ಥನೆ ಮಾಡ್ಕೊಂಡರೆ ಗುರುಗಳೇ ಎಲ್ಲ ವಿದ್ಯೆಯನ್ನು ಕಲಿಸ್ಕೊಟ್ಟಿದ್ದೀರ, ಅದೇ ನಿಮಗೆ ಏನು ಗುರು ರಕ್ಷಣೆ ಆಗಿಕೊಂಡಿ. ಇದು ಮುಂಚಿನ ಸಮಯದಲ್ಲಿ ಗುರು ಕಲಿಯದಂತೆ ನಿಯಮ ಮತ್ತು ವಿದ್ಯಾಭ್ಯಾಸ. ಅಂದರೆ ವಿದ್ಯಾರ್ಥಿಗಳು ಹೋಗಿ ಗುರುದಕ್ಷಿಣೆ ಏನು ಕೊಡಬೇಕು ಅಂತ ಕೇಳ್ಬೋದಾಗಿದೆ. ಅದು ಎಷ್ಟರ ದಿವಸ ಮೊದಲು ಸಿಹಿ ತಿಳ್ಕೊತಾರೆ, ಆಮೇಲೆ ವಿದ್ಯೆಯನ್ನು ಕೊಡುವುದಿಲ್ಲ. ಇದು ಇವತ್ತಿನ ಒಂದು ಕಲಿಯುಗದ ಪ್ರಭಾವ ಆಗಿದೆ. ಇದು ವ್ಯತ್ಯಾಸ. ಯಾವಾಗ ಹೇಳ್ತಾರೆ ಮತ್ತೆ ಗುರುಗಳು ಹೋಗಿ ತನ್ನ ಪತ್ನಿಯನ್ನು ಕೇಳ್ತಾರೆ ಕೃಷ್ಣ ಬಲರಾಮನ ಏನು ಕೇಳಬೇಕು ಅಂತ. ಅವನು ಒಬ್ಬನೇ ವಿಚಾರ ಮಾಡಿಲ್ಲ, ಹೆಂಡತಿ ಹೇಳ್ತಾಳೆ ಇವರಿಬ್ಬರು ಸಾಧಾರಣ ವ್ಯಕ್ತಿಗಳ ಶಿಷ್ಯಂದರು, ಇವ್ರು ತುಂಬಾ ಸ್ವಯಂ ಭಗವಂತನೇ ಇವರು, ಅದರಿಂದ ಕೇಳಿದ ಯೋಗ್ಯವಾಗಿ ಹೇಳಿದ್ರು ಅಂತ ಹೇಳಿ ಹೇಳ್ತಾರೆ. ನಮ್ಮ ಮಗ ಇದ್ದ, ಮಗ ಒಂದಿನ ಸಮುದ್ರ ಪ್ರಭಾಸ ಕ್ಷೇತ್ರ ಹೋಗಿರ್ಬೇಕಾದ್ರೆ, ಪ್ರಭಾಸ ಕ್ಷೇತ್ರ ಇದು ಗುಜರಾತಲ್ಲಿ ಸುಮಾರೇಶ್ವರ ಮಂದಿರ ಪಕ್ಕ. ಸೊ ಇಲ್ಲಿ ನಮ್ಮ ಮಗ ಅವನ ಅದೃಶ್ಯನ ಆಗ್ಬಿಟ್ಟ, ಸಮುದ್ರದಲ್ಲಿ ಹೋಗ್ಬಿಟ್ಟ, ಅದರಿಂದ ನಮ್ಮ ಮಗ ವಾಪಸ್ ತಂದು ಕೊಡಿ ಅಂತ ಕೇಳೋಣ ಅಂತ ಹೇಳಿದೆ. ಸೊ ಹಾಗೆ ಗುರುಗಳು ಹೇಳ್ತಾರೆ ನಮ್ಮ ಮಗ ಸಾಗರದಲ್ಲಿ ಅದೃಶ್ಯನಾದ, ದಯವಿಟ್ಟು ಅವನು ತಂದು ಕೊಡಿ ಅಂತ. ತುರಂತವಾಗಿ ಕೃಷ್ಣ ಬಲರಾಮ ಆ ವಿವಾಹಕ್ಕೆ ಹೋಗಿ ತಂದು ಕೊಡ್ತೀರಿ ಅಂತ ಹೇಳಿ ಕೃಷ್ಣ ಸೀದಾ ಪ್ರಭಾಸ ಕ್ಷೇತ್ರಕ್ಕೆ ಹೋಗ್ತಾನೆ. ಪ್ರಭಾಸ ಕ್ಷೇತ್ರಕ್ಕೆ ಹೋಗಿ ಆ ಸಮುದ್ರನ ವರ್ಣದೇವನ ಕೇಳ್ತಾನೆ, ನಮ್ಮ ಗುರುಗಳ ಮಗ ಈ ಮುಂದಿದೆ ಅಂತ ಇಲ್ಲಿ ವಾಪಸ್ ಕೊಡುವ. ಆಗ ಅವನು ಹೇಳ್ತಾರೆ ನನ್ನಂತ ಇಲ್ಲ, ಇಲ್ಲಿ ಈ ಸಾಗರದಲ್ಲಿ ಒಬ್ಬ ಪಾಂಚಜನ್ಯ ಅಂತ ವಸ್ತ್ರ ಇದೆ ಶಂಖದ ರೂಪದಲ್ಲಿ, ಬಹುಶಃ ಅವನೇ ಮುಖಾಂತಿರ್ಬೋದು ನನಗೆ ಗೊತ್ತಿಲ್ಲ. ತುರಂತವಾಗಿ ಕೃಷ್ಣ ಸಮುದ್ರಕ್ಕೆ ಜಿಗಿತಾನೆ. ಜಿಗಿದ್ಬಿಟ್ಟು ಅಲ್ಲಿ ಒಳಗಡೆ ಪಾಂಚಜನ್ಯ ಅಂತ ಹಸ್ರ ಇದೆ. ಪಾಂಚಜನ್ಯನ ಸಂಹಾರ ಮಾಡಿ ಮತ್ತೆ ಅವನ ದೇಹದ ಮೇಲೆ ಒಂದು ಶಂಖ ಇದೆ, ದೊಡ್ಡ ಶಂಖ ಇದೆ, ಆ ಶಂಖವನ್ನು ಅವನು ಸ್ವೀಕಾರ ಮಾಡ. ಈಗ ಅವನು ಹೋಗ್ತಾನೆ ಮತ್ತೆ ಅವನ ಮಧ್ಯೆ ಬಗ್ಗೆ ನೋಡ್ತಾನೆ, ಅವನ ಮಧ್ಯೆ ಅಲ್ಲಿ ಯಾರು ಕಾಣಿಸ್ತಾ ಇರೋದಿಲ್ಲ, ಪೋಷಣಿಲ್ಲ ಅಂತ ಹೇಳಿ ಕೃಷ್ಣ ಅಲ್ಲಿಂದ ಸೀದಾ ಯಮಪುರಿಗೆ ಹೋಗ್ತಾನೆ. ಯಮಲೋಕಕ್ಕೆ ಹೋಗ್ತಾನೆ, ಬಹುಶಃ ಅಲ್ಲಿರ್ಬೋದು. ಸಂಭವ ತಕ್ಷಣ ಕೃಷ್ಣ ಈ ಪಾಂಚಜನ್ಯನ ಮುಗಿತಾನೆ. ಶಂಖ ಮುಗಿದ ತಕ್ಷಣ ಯಮರಾಜನಿಗೆ ಗೊತ್ತಾಗುತ್ತೆ ಕೃಷ್ಣ ಬಂದಿದ್ದಾನೆ ಅಂತ ಹೇಳಿ ತನ್ನ ಎಲ್ಲ ಪರಿವಾರ ಸಮೇತ ಬಂದು ಸ್ವಾಗತ ಮಾಡ. ಯಮರಾಜನಿಗೆ ಹೇಗೆ ಗೊತ್ತಾಯಿತು ಇದು ಕೃಷ್ಣನೇ ಬಂದಿರೋದು ಅಂತ? ಪಾಂಚಜನ್ಯ ಶಂಖ ಇವಾಗನೇ ಸಿಕ್ಕಿರೋದು. ಪಾಂಚಜನ್ಯ ಶಂಖ ಇವಾಗ ಸಿಕ್ಕಿದಾಗ ಯಮರಾಜನಿಗೆ ಹೇಗೆ ಗೊತ್ತಾಯಿತು ಇದು ಕೃಷ್ಣನೇ ಶಂಖ? ಪಾಂಚಜನ್ಯ ಅದು ಯಾವಾಗಲೂ ಭಗವಂತನ ಸನಾತನವಾದ ಸಂಸ್ಕೃತಿ, ಅದು ಆ ಜಿಲ್ಲೆಯಲ್ಲಿ ಸಿಕ್ತು ಅಂತ ಯಾವಾಗಲೂ ಭಗವಂತನ ಜೊತೆ ಇರುತ್ತೆ. ಇಲ್ಲಿ ಲೀಲೆ ಇದೆ, ಗರ್ಗಸ್ಮಿತ ಆಗಿ ಅದರ ವಿವರಣೆ ಕೊಟ್ಟಿದ್ದಾರೆ. ಪಾಂಚಜನ್ಯ ಕೃಷ್ಣನ ಶಂಖ, ಯಾವಾಗಲೂ ಕೃಷ್ಣ ಶಂಖ ಓದಬೇಕಾದ್ರೆ ಅನ್ನೋ ಸಂಸ್ಕೃತಿಯಲ್ಲಿಟ್ಟು ಒಂದು ಶಂಖ ಓದ್ತಾರೆ. ಆಗ ಒಮ್ಮೆ ಆ ಪಾಂಚಜನ್ಯಕ್ಕೆ ಸ್ವಲ್ಪ ಅಹಂಕಾರ ಬಂದ, ನಾನು ಎಷ್ಟು ಶ್ರೇಷ್ಠ, ಎಲ್ಲಾ ಶಂಖಗಳ ರಾಜ ನಾನು, ಹಾಗೂ ಭಗವಂತನ ತುದಿಯ ಸ್ಪರ್ಶ ಮಾಡುವಂತಹ ಅವಕಾಶ ಯಾರಿಗೂ ಸಿಗಲ್ಲ. ಕೆಲವೊಮ್ಮೆ ಲಕ್ಷ್ಮೀ
ಸಿಗದೇವು ಸಿಗಬಹುದೇನೋ, ಅದಕ್ಕಿಂತ ಇದು ಭಗವಂತ ಯಾವಾಗ ಇರಬೇಕು ನನ್ನ ನೋಡ್ತಾನೆ ನಾನೇ ಶ್ರೇಷ್ಠ ಅಂತ ನನ್ನ ಮನಸ್ಸಿಗೆ ಸ್ವಲ್ಪ ಬರುತ್ತೆ. ಆಧ್ಯಾತ್ಮಿಕ ಜಗತ್ತಿನಲ್ಲಿ ಎಲ್ಲವೂ ಒಂದು ವ್ಯಕ್ತಿ, ಅಂದ್ರೆ ಶಂಕಾನಿಲ್ಲದೆ ಯಾವುದೊಂದು ಇದೆಯೋ ಭಗವಂತ ಅದಕ್ಕೊಂದು ಅಧಿಪತಿ. ಲಕ್ಷ್ಮೀದೇವಿ ಗಮನಿಸ್ತಾಳೆ, ಓ ಇವ್ಗೆ ಅಷ್ಟೊಂದು ಅಹಂಕಾರ ಬಂದ್ಬಿಟ್ಟ, ನನಗಿಂತ ಶ್ರೇಷ್ಠ ಅಂತ ಅನ್ಕೋತಾ ಇದೆ, ತುರಂತವಾಗಿ ಇನ್ನು ಅಸುರ ಆಗುವಂತ ಶಾಪ ಹಾಕ್ತಾರೆ, ಭಗವಂತ ದೂರ ಆಗಿ ಅಂತ ಹೇಳಿ ಶಾಪ ಹಾಕ್ತಾನೆ. ಆದ್ರಿಂದ ಆ ಶಂಕ ಈ ಪಂಚಜನ್ಯ ಅಸುರನಾಗಿ ಬಂದು ಬಿಟ್ಟಿರ್ತಾನೆ. ಆ ಶಂಕ ಮುಂಚೆನೆ ಇತ್ತು, ಅದನ್ನು ಅಸುರ ರೂಪದಲ್ಲೂ ಲಕ್ಷ್ಮೀದೇವಿಯ ಶಾಪಕ್ಕೋಸ್ಕರ ಇಲ್ಲಿ ಬಂದು ಇರ್ತಾನೆ. ನಂತರ ಕೃಷ್ಣ ಪರಮಾತ್ಮ ಹೋಗಿ ಆ ಅಸುರದ ರೂಪವನ್ನು ಸಂಹಾರ ಮಾಡಿ ಮತ್ತೆ ಪುನಃ ಅವನನ್ನು ತನ್ನ ಶಂಕವಾಗಿ ಸ್ವೀಕಾರ ಮಾಡ್ತಾನೆ. ಹೀಗೆ ಯಮರಾಜನಿಗೆ ಗೊತ್ತಿದೆ, ಪಂಚಜನ್ಯದ ದಾನ ಮುಂಚೆ ಕೇಳಿದ್ದ ಭಗವಂತ ಸೃಷ್ಟಿ ಶುಭೇಂದ್ರವಿದ್ದಾನೆ, ಅವನ ಶಂಕವು ಸೃಷ್ಟಿಯ ಶುಭೇಂದ್ರೇ ಇರುತ್ತದೆ. ಯಮರಾಜ ಬಂದು ಕೃಷ್ಣನ ಪೂಜೆ ಮಾಡಿದರೆ, ಸಂಸ್ಕಾರ ಮಾಡಿದರೆ, ಕೃಷ್ಣ ಹೇಳ್ತಾನೆ ನನ್ನ ದುರ್ಗಳ ಮಗನ ಕೈದ್ರೆ ದಯವಿಟ್ಟು ವಾಪಸ್ ಕೊಡಿ ಅಂತ. ಹಾಗೆ ಯಮರಾಜ ತುರಂತವಾಗಿ ತನ್ನ ಮಗನನ್ನು ವಾಪಸ್ ಕೊಡ್ತಾರೆ. ನಂತರ ಕೃಷ್ಣ ತನ್ನ ಗುರುಗಳನ್ನು ಬಂದು ಅವನ ಮಗನನ್ನು ಅರ್ಪಣೆ ಮಾಡ್ತಾರೆ, ತನ್ನ ಗುರುದಕ್ಷಿಣೆ ಸ್ವೀಕಾರ ಮಾಡಿದೆ. ಮತ್ತೆ ಕೇಳ್ತಾರೆ ಇನ್ನಾದರೂ ಸೇವೆ ಇದ್ರೆ ಹೇಳಿ ಅಂತ. ಅವರ ಗುರುಗಳು ಸಾಧಿಪನಿ ಮುನಿ ತುಂಬಾ ಸ್ಪಷ್ಟರಾಗ್ತಾರೆ, ಇಂತಹ ಶಿಷ್ಯ ಪಡೆದಿದ್ದು ನನ್ನ ಧನ್ಯ, ಇನ್ನೇನು ನಮಗೆ ಬೇಕಾಗಿಲ್ಲ, ನಿಮ್ಮ ಸೇವೆಯೊಂದಿದ್ದರೆ ನಮಗೆ ಸಾಧು ಅಂತ ಹೇಳಿ ಅವರು ಪ್ರಾರ್ಥನೆ ಮಾಡ್ಕೊತಾರೆ. ನಂತರ ಕೃಷ್ಣ ಬಲರಾಮ ತುರಂತವಾಗಿಯಲ್ಲಿಂದ ಮಥುರಾವನ್ನು ವಾಪಸ್ ಹೋಗ್ತಾರೆ. ಹೀಗೆ ಈ ಅಧ್ಯಾಯದಲ್ಲಿ ನಾವು ತಿಳಿದುಕೊಳ್ಳುವಂತಹದ್ದು ಕೃಷ್ಣ ಬಲರಾಮ ಸಕಲ ಜಗತ್ತಿಗೆ ಗುರು. ಅವರಷ್ಟು 10 ವರ್ಷದ ಬಾಲಕ, ಆವತ್ತಿಯಿಂದ ಸಮುದ್ರಕ್ಕೆ ಹೋದ, ಅಲ್ಲಿಂದ ಸೀತಾ ಯಮಪುರಿಗೆ ಹೋದ, ಭಗವಂತ ಯಾವ ಲೋಕಕ್ಕೆ ಹೋಗ್ಬೋದು, ಯಾವ ಲೋಕಕ್ಕೆ ಬರ್ಬೋದು, ಯಾವಾಗ ಬೇಕಾದ್ರೆ ಹೋಗ್ಬೋದು, ಯಾವಾಗ ಬೇಕಾದ್ರೆ ಬರ್ಬೋದು, ಯಾರನ್ನು ವಿರೋಧ ಮಾಡುವಂತಹ ಶಕ್ತಿ ಅವನಿಗಿದೆ, ಯಾರು ಅವನು ವಿದೋರಿಸುವಂತಹ ಶಕ್ತಿ ಯಾರಿಗೂ ಇಲ್ಲ. ನೃತ್ಯೋ ನೃತ್ಯೋ ನಮಾಮ್ಯ, ಯಮಲೋಕಕ್ಕೆ ಹೋದಾಗ ಯಮನೇ ಅವನಿಗೆ ನಮಸ್ಕಾರ ಮಾಡ್ತಾರೆ. ಆದ್ರಿಂದ ಕೃಷ್ಣ ರಕ್ಷಣೆ ನಮಗಿದ್ರೆ ನಮಗೆ ಯಾರ ಭಯವೂ ಇಲ್ಲ. ಹಾಗೆ ನಾವು ಎಚ್ಚರಿಕೆ ಇರಬೇಕು, ಕೃಷ್ಣ ಭಕ್ತಿ ಮಾಡ್ತಾ ಇದ್ದೀನಿ ಅಂತ ತಿಳಿದು ನಮ್ಮಲ್ಲಿ ಅಹಂಕಾರ ಬಂದರೆ, ಹೇಗೆ ಪಾಂಚಜನ್ಯ ಬಂತು ಹಾಗೆ ಅಹಂಕಾರ ಬಂದರೆ ಭಗವಂತ ನಮ್ಮ ಅಹಂಕಾರವನ್ನು ನುಡಿತಾನೆ. ಆದ್ದರಿಂದ ಸುನಾದ ಸುನೀಚೇನ ಸರೋರಪೀತ ಇಷ್ಣ ಅಮಾನಿನ ಆನದೇನ ನಿರ್ಲಿಂಗನೀಯ ಸದಾಹರಿ. ನಮ್ಮ ಭಾವನೆಯಿಂದ ನಾವು ಯಾವಾಗಲೂ ಭಗವಂತ ನಿಮ್ಮ ಸೇವಕ, ನಿಮ್ಮ ಸೇವಕನೂ ಅಲ್ಲ, ನಾನು ನಿಮ್ಮ ಸೇವಕರ ಸೇವಕರ ಸೇವಕ ಭಾವನೆಯಿಂದ ನಾವು ಭಕ್ತಿಯ ಆಚರಣೆ ಮಾಡಬೇಕು. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ ರಾಮ 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 ಹರೇ ಹರೇ. ಭಾಗವತ ಜಯ.